ಹಂಚಿಕೆಯ ಕುರಿತು ಶಾಸಕ ಗೋಪಾಲಕೃಷ್ಣ ಬೇಡೂರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಗರದಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಬೇಕಾದರೆ ತೈಲ ದರ ಇಳಿಕೆ ಮಾಡಲಿದೆ. ಸದ್ಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ಯಾರೆಲ್ಗೆ ದರ ಕಡಿಮೆ ಇದೆ, ಆದರೂ ಕೇಂದ್ರ ಸರ್ಕಾರ ಜಾಸ್ತಿ ತೆರಿಗೆ ಹಾಕ್ತಾ ಇದೆ ಎಂದು ಕೇಂದ್ರದತ್ತ ಬೊಟ್ಟು ಮಾಡಿದ್ರು. ರಾಜ್ಯದಲ್ಲಿ ಕೆಲವು ಕ್ರೋಢೀಕರಣ ಮಾಡುವ ಸಂದರ್ಭದಲ್ಲಿ ನಮಗೇನು ಬೇಕಾಗುತ್ತೆ, ಬೇರೆ ರಾಜ್ಯವನ್ನು ನೋಡಿಬಿಟ್ಟು ಹೊರ ರಾಜ್ಯದಲ್ಲಿ ಎಷ್ಟಿದೆ ಅದರ ಆಧಾರದ ಮೇಲೆ ಒಂದಷ್ಟು ಜಾಸ್ತಿ ಮಾಡಿರ್ತಾರೆ. ನಮಗೆ ಗ್ಯಾರಂಟಿ ಕಾರ್ಡಿಗೆ ಕೊಡಬೇಕು ಅನ್ನೋದಕ್ಕೆ ಅದಕ್ಕೆ ನೋಡಿದ ಗ್ಯಾರಂಟಿ ಕಾರ್ಡ್ಗೆ 55,000 ಕೋಟಿ ಇಟ್ಟುಬಿಟ್ಟಿದ್ದಾರೆ, ಅದಕ್ಕೇನಿಲ್ಲ. ಅದು ಮನೆ ಬಜೆಟಲ್ಲಿ 371,000 ಕೋಟಿ ಅದರ ಬಜೆಟ್ ಅದು ಇಡೀ ನಮಗೆ ಅದೇನಿಲ್ಲ, ಅದು ಸರಿ ಇದೆ. ಆದರೆ ಕೆಲವು ಕ್ರೋಢೀಕರಣ ಇದಕ್ಕೋಸ್ಕರ ಶಾರ್ಟೇಜ್ ಮಾಡಬೇಕು ಮತ್ತು ಬೇರೆ ಬೇರೆ ಇಲ್ಲಿ ಅಷ್ಟೇ ಇಷ್ಟು ಜಾಸ್ತಿ ಮಾಡಿದ್ದಾರೆ. ಇವತ್ತು 100 ರೂಪಾಯಿ ಚಿಲ್ಲರೆ ಮಾಡಿದ್ದಕ್ಕೆ ಇಷ್ಟು ಮಾತಾಡ್ಸಲ್ಲ, 60-90 ರೂಪಾಯಿ ಹೋಗ್ತಾರ. ಅವ್ರು ಬಿ ಜೆ ಪಿ ಕಾಂಗ್ರೆಸ್ ಮಾಡಿದ್ದಾರ, 400 ರೂಪಾಯಿಂದ 1,200 ರೂಪಾಯಿ ಸಿಲಿಂಡರ್ ಹೋಗ್ತಾರ. ಅವತ್ತಿನ ಯಾರು ದೊರೆಯುತ್ತಿಲ್ಲ ಬಿ ಜೆ ಪಿ ಅವತ್ತು ಇದೇ ಯತ್ನ ಹೇಳಿದ್ರು. ಯಾರು ಪೆಟ್ರೋಲ್ ಡೀಸೆಲ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಹಂಗಾದ್ರೆ ನಿಮ್ಮಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾರ? ಅರ್ಥ ಏನಂದ್ರೆ ಅಂದ್ರೆ ನಾವು ಫ್ಲೈಟ್ ಮಾಡಿದ್ರೆ ಅವ್ರು ಆತರ ಹೇಳ್ತಾರಂದ್ರೆ, ಅಂದ್ರೆ ಇವತ್ತು ಬ್ಯಾಲೆನ್ಸ್ ರೇಟ್ ಎಷ್ಟು ಕಮ್ಮಿ ಇದೆ ಇವತ್ತು ದೇಶದಲ್ಲಿ? ಬಹಳ ಕಮ್ಮಿ ಇದೆ. ಹಿಂದೆ ಮನಮೋಹನ್ ಸಿಂಗ್ಗಿಂತ ಅವ್ರು 113 ಇದ್ದಿದ್ರು, ಈಗ ಬಹಳ ಕಮ್ಮಿ ಆಗಿದೆ. ಆದರೂ ಸಹ ಡೀಸೆಲ್ ಪೆಟ್ರೋಲ್ ರೇಟ್ 90-100 ಬಾರಿ ಹೋಗಿದೆ. ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ನಾವು ಅತ್ಯಂತ ಕಮ್ಮಿ ಇದೆ. ಅದರಿಂದ ಇದು ಸ್ವಾಭಾವಿಕವಾಗಿ ಒಂದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ಸ್ವಲ್ಪ ಹೆಚ್ಚಿತ್ತು. ನಾವೇನು ಈಗ ಯಾರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ, ನೌಕರಿ ಸ್ಯಾಲ್ರಿ ಕೊಟ್ಟಿದ್ವಿ, ಪ್ರತಿಯೊಬ್ಬರು ಸ್ಯಾಲ್ರಿ ಕೊಟ್ಟಿದ್ವಿ, ಎಲ್ಲವನ್ನೂ ಕೊಟ್ಟಿದ್ವಿ. ಯಾವುದೇ ಬ್ಯಾಲೆನ್ಸ್ ಇಲ್ಲ, ನಮ್ಮದೇನು ಹಣದ ಕೊರತೆ ಇರಲ್ಲ. ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೊಡಿ, ಕರ್ನಾಟಕದಲ್ಲಿ ಬರಬೇಕು. 15,000 ಕೋಟಿ ಕೊಟ್ಟಿದ್ರೆ ನಾವು ಇವಾಗ ಮಾಡಕ್ ಆಗ್ತಿರ್ಲಿಲ್ಲ. ಒಂದು ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ 3,000 ನಾನು ಚಿತ್ರ ಮನೆ 4,000 ಚಿತ್ರ ನಾನು ಕೊಟ್ಟಿದ್ದಾರೆ, ಇನ್ನು ಬಾಕಿ ಯಾರು ಕೊಡ್ಬೇಕು? ಅವರೇ ಕೊಡ್ಬೇಕಲ್ಲ. ಹಂಗಾಗಿ ಬಿಜೆಪಿ ಇಲ್ಲಿ ಕೂಗಾಡಬಾರದು, ಕೇಂದ್ರದಲ್ಲಿ ಕೂಗಾಡಿ ನಮ್ಮ ಕರ್ನಾಟಕದ ಪಾಲು ಕೊಡಿಸಿದ್ರೆ ಶಾಸಕರಿಗೆ ಹಣ ಬರ್ತದೆ.